ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನಗೆ ಬೇಕಾಗಿರೋದು ದುಡ್ಡು, ಹೆಸರು, ನಿಂದೇ ಆದಂತಹ ಐಡೆಂಟಿಟಿ. ಆದ್ರೆ ನಮ್ಗೆ ಪ್ರೀತಿ, ಮಮಕಾರ, ವಾತ್ಸಲ್ಯ ಮಾತ್ರ. ನಿನಗೆ ಜೀವ ಕೊಟ್ಟವರು, ನಿನ್ನಿಂದ ಬಯಸ್ತಿರೋದು ನಿನ್ನ ಸಮಯ ಮಾತ್ರ. ಸಾರಿ ಮಾಮ್, ನೀವು ನೋಡಿ ದಯವಿಟ್ಟು ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬಿಡಿ. ಏನಿವಾಗ ಫೋನ್ ಅಷ್ಟೇ ತಾನೇ ನಾನು ಮಾಡ್ತೀನಿ, ಡೈಲಿ ನಿಮಗೆ ಕಾಲ್ ಮಾಡ್ತೀನಿ. ನೋಡಿ, ನಾನು ಬ್ಯುಸಿ ಇದ್ದೆ ಹೊರತು ನಾನು ನಿಮ್ಮನ್ನು ಯಾರನ್ನು ಮರ್ತಿಲ್ಲ. ಸರಿ, ನೀನು ಹೇಳೋದನ್ನ ನಾನು ನಂಬ್ತೀನಿ. ಸರಿ, ಏನಿವಾಗ ಸುಂದರಿ ಕೈಲೂ ಕಾಲ್ ಮಾಡಿಸ್ಬೇಕಲ್ವಾ, ನಾನು ಕಾಲ್ ಮಾಡಿಸ್ತೀನಿ. ಆಯ್ತು ಕರಣ್, ನಾನು ನೀನು ನಮ್ಮ ಮಧ್ಯ ಇರೋ ಈ ಫೋನು ಚೆನ್ನಾಗಿರುತ್ತೆ ಈ ಸಂಬಂಧ. ಅಮ್ಮ, ನಿಮಗೆ ಕಾಫಿ ತರ್ಲಾ? ಹ್ಮ್, ಬಿಸಿ ಇರ್ಲಿ ಅಂಡ್ ಸ್ಟ್ರಾಂಗ್ ಇರ್ಲಿ. ಹ್ಮ್, ಸರಿ. ಹಾ ಸರೋಜಮ್ಮ, ಒಂದ್ ನಿಮಿಷ. ಸುಂದ್ರಿ ಮಾನ ಕರ್ಕೊಂಡು ಇನ್ನ ಬಂದಿಲ್ವಾ? ಇನ್ನೂ ಬಂದಿಲ್ಲಮ್ಮ. ಹೌದಾ, ಪಾಪ ಎಲ್ ಒದ್ದಾಡ್ತಿರ್ತಾರೋ ಏನೋ. ಸರಿ, ಕಾಫಿ ಕ್ಯಾನ್ಸಲ್ ಮಾಡಿ, ಅವ್ರು ಬರ್ಲಿ ಆಮೇಲೆ ಕುಡಿತೀನಿ. ಅಯ್ಯೋ ಅಮ್ಮ, ನೀವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಸುಂದ್ರಿ ತುಂಬಾ ಜಾಣೆ, ಬುದ್ಧಿವಂತೆ. ಅಮ್ಮ ಅವ್ರನ್ನ ಜೋಪಾನ್ವಾಗಿ ಕರ್ಕೊಂಡ್ ಬರ್ತಾರೆ. ನಿಮ್ಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀವ್ ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಸರಿ. ಸುಂದ್ರಿ ಮಾ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಸುಸ್ತಾಗಿಲ್ಲ ತಾನೆ? ಸುಂದ್ರಿ, ಇದು ಮಾ ಫೇವ್ರೆಟ್ ಕಲರು. ನಿನ್ ಮಾ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾಲ, ಅದಕ್ಕೆ ಅವ್ರ ಆಸೆ ಪಟ್ಟಿದ್ದೇನ ತಂದಿದ್ಯಾಲ್ವಾ? ಅಕ್ಕ, ಈ ಕಲರ್ ನನ್ಗೂ ಇಷ್ಟಾನೆ. ಆದ್ರೆ ಈ ಸೀರೆನ ನಾನ್ ಸೆಲೆಕ್ಟ್ ಮಾಡಿದ್ದಲ್ಲ, ಅಮ್ಮನೇ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಮೈ ಗಾಡ್, ಹೇಗ್ ಹೇಳಿದ್ರು ಅವರು? ಅದ ಹಾಗೆ ಅಕ್ಕ. ಸುಂದ್ರಿ ಪ್ಲೀಸ್ ಹೇಳು, ಅಮ್ಮ ಹೇಗ್ ಸೆಲೆಕ್ಟ್ ಮಾಡಿದ್ರು? ಸರಿ ಅಮ್ಮ, ನಿಮ್ಗೆ ನೀರ್ ಬೇಕಾ? ಕಾಫಿ? ನೋಡಿದ್ರೆ ಅಕ್ಕ, ಒಂದ್ಸಲ ಕಣ್ಸನ್ನೆ ಮಾಡಿದ್ರೆ ಸರಿ ಇಷ್ಟ ಇದೆ ಅಂತ, ಎರಡು ಸರಿ ಕಣ್ಸನ್ನೆ ಮಾಡಿದ್ರೆ ಇಲ್ಲ ಇಷ್ಟ ಇಲ್ಲ ಅಂತ. ಸರೋಜಾಕ, ಕಾಫಿ ಬೇಡ, ನೀರ್ ಸಾಕು. ಸುಂದ್ರಿ, ಯು ಆರ್ ರಿಯಲಿ ಜೀನಿಯಸ್. ಮಾ, ನೀವು ಬೇಗ ರಿಕವರ್ ಆಗ್ತೀರಾ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಕಲೆಕ್ಟರ್ ಅಮ್ಮ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕಕ್ಕ? ನಾನ್ ನಿಮ್ ಪರ್ಸನಲ್ ಸೆಕ್ರೆಟರಿ ಅಂದ್ಮೇಲೆ ನಿಮ್ ಪರ್ಸನಲ್ ಕೆಲ್ಸನೂ ನಾನ್ ನಿಭಾಯಿಸ್ಬೇಕಲ್ವಾ? ಅದು ನನ್ನ ಜವಾಬ್ದಾರಿನೇ ತಾನೆ. ಸರಿ ಸರಿ. ಸುಂದ್ರಿ, ನಾಳೆ ಬೆಳಗ್ಗೆ ನೀನ್ ಬೇಗ ಬರ್ಬೇಕು. ಪೂಜೆ ಪುರೋಹಿತರು ಮಾಡ್ತಾರೆ ಅನ್ನೋದು ಎಷ್ಟು ನಿಜಾನೋ, ನೀನ್ ಅಲ್ಲಿದ್ದು ಅದನ್ನ ನೆರವೇರಿಸ್ಬೇಕು ಅನ್ನೋದು ಅಷ್ಟೇ ನಿಜ. ಸರಿ ಅಕ್ಕ. ನಾಳೆ ಆಫೀಸ್ ಸ್ಟಾಫ್ ಎಲ್ಲ ಬರ್ತಾ ಇದ್ದಾರೆ, ಅವ್ರ ಎಲ್ಲರ ಜವಾಬ್ದಾರಿನ ನೀನ್ ತಗೋಬೇಕು. ಪೂಜೆ ಚೆನ್ನಾಗ್ ಆಗೋ ಹಾಗೆ ನೋಡ್ಕೋಬೇಕು. ಆಗ್ಲಿ ಅಕ್ಕ, ಈ ಪೂಜೆ ನಿಮ್ಗೆ ನಿಮ್ ಏನು ಅಂದ್ರೆಗೆ ತುಂಬಾನೇ ಒಳ್ಳೇದ್ ಮಾಡ್ಲಿ. ಸರಿ ಅಕ್ಕ, ನಾನಿನ್ ಬರ್ತೀನಿ. ಸರಿ, ನಾನ್ ಕಾರ್ ಕಳ್ಸಿಕೊಡ್ತೀನಿ,
ಆಟೋಕ್ ಆಯ್ತಾ, ಟೈಮ್ ವೇಸ್ಟ್ ಮಾಡ್ಕೋಬೇಡ. ಸರಿ ಅಕ್ಕ, ಬೆಳಗ್ಗೆ ಬರ್ತಾ ನಿಮಗೆ ಫೋನ್ ಮಾಡಿ ಬರ್ತೀನಿ. ಬಾಯ್ ಅಕ್ಕ. ಬಾಯ್ ಅಮ್ಮ. ಸುಂದ್ರಿ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬನ್ನಿಮ್ಮ, ನೀವು ಫ್ರೆಶ್ ಅಪ್ ಆಗಿ. ಹಾಂ, ಆ ಕಡೆ ಆ ಕಡೆ ಆ ಕಡೆ ಕಟ್ಟು. ಹಾಂ, ಅಲ್ಲಿ ಸರಿಯಾಗಿ ಕಟ್ಟಪ್ಪ. ಹಾಂ, ಅದನ್ನ ಈ ಕಡೆ. ಹಾಂ, ಮೇಡಮ್ ಬಂದ್ರು. ನೀನ್ ರೆಡಿ ಮಾಡ್ತೀರಪ್ಪ, ನಾನು ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸಕ್ಕತ್ತಾಗಿದೆ ಡೆಕೋರೇಷನ್ಸ್ ಎಲ್ಲ. ನಿನ್ಗೂ ತಲೆಯದೆ ಅಂತ ಆಯ್ತು ಮಿಸ್ಟರ್ ಚೂಡಾಮಣಿ. ಸರ್, ಚೂಡಾಮಣಿ ಅಲ್ಲ, ಚಂಗುಮಣಿ. ಅಯ್ಯೋ, ಯಾವ್ದೊಂದ್ ಮಣಿ ಕಣು, ಹೊಗಳದಾಗ ಹೂ ಅಂತಿರ್ಬೇಕು ಅಷ್ಟೇ. ಹೌದ್ ಸರ್. ಎಲ್ಲ ಡೆಕೋರೇಷನ್ಸ್ ಎಲ್ಲ ಆಗೋಯ್ತಾ? ಎಲ್ಲ ಆಗ್ತಾ ಇದೆ ಮೇಡಮ್. ಬನ್ನಿ ಮೇಡಮ್, ನಡೀರಿ ಬನ್ನಿ. ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಬೇಬಿ. ಎಸ್, ಸೂಪರ್ ಆಗಿದೆ. ಮಣಿ, ಪುರೋಹಿತರು ಬಂದ್ರಾ? ರಾಜುನ ಕಳಿಸಿದ್ದೇನೆ ಮೇಡಮ್, ಇನ್ನೇನು 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಸರಿ, ಪೂಜೆ ಮಂಟಪ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಎಲ್ಲ ನಮ್ಮ ಕಲೆಕ್ಟರ್ ಮುಂದೆ ಮೇಡಮ್. ಗುಡ್, ವೆರಿ ಗುಡ್. ಏನಿದು ಬೇಬಿ, ಪೂಜೆ ಜಾಗಕ್ಕೆ ಬಂದು ಈ ತರ ಆಕಳಿಸ್ತಾ ಇದೆಯಲ್ಲ. ಏನ್ ಮಾಡೋದು, ಒಳ್ಳೆ ನಿದ್ದೆ ಪೂಜೆಯಿಂದ ಹಾಳಾಗ್ತಿದ್ದಾರಪ್ಪ. ಪೂಜೆಯಿಂದ ಏನು ಹಾಳಾಗ್ತಾ ಇಲ್ಲ, ನೀನ್ ಏನೇನು ಮಾತಾಡ್ಬೇಡ. ಮೇಲೆ ರೂಮ್ ಅಲ್ಲಿ ನಿನ್ ಬಟ್ಟೆ ಎಲ್ಲ ರೆಡಿ ಆಗಿದೆ, ಹೋಗಿ ಸ್ನಾನ ಮಾಡಿ ಬೇಗ ರೆಡಿ ಆಗ್ಬಿಡ್ ಬಾ. ಮತ್ತೆ ಪುರೋಹಿತರು ಬಂದ್ರು ನೀನ್ ಬರ್ದೇ ಇರ್ಬೇಡ. ಏನು, ಸರಿ ಹೋಗು. ಸರಿ ಹೂ ಅಂದಲ್ಲ, ಸರಿ ಅನ್ಬಿಟ್ಟು ಇಲ್ಲೇ ಇದೆಯಲ್ಲ. ಹೋಗು ಬೇಬಿ, ಲೇಟ್ ಆಗ್ತಿದೆ, ಬೇಗ ರೆಡಿ ಆಗ್ಬಿಡ್ ಬಾ. ಮೇಡಮ್, ಕಾಫಿ ತರ್ಲಾ? ಹಾಗೆ ಕಾಫಿ ಬೇಕಂತೆ, ನೀವು ಕಾಫಿ ಮಾಡ್ಕೊಂಡು ಬನ್ನಿ. ಸರಿ ಮೇಡಮ್. ಅಂದ್ಹಾಗೆ ಮಣಿ, ನಮ್ ಕಲೆಕ್ಟರ್ ಅಮ್ಮ ಬಂದಿಲ್ವಾ? ಇನ್ನೇನ್ ಬರ್ಬೋದು. ಏನ್ ಬರ್ಬೋದು, ಗಾಡಿ ಕಳ್ಸಿದೀರಾ ಇಲ್ವಾ? ಹಾ, ಕಳ್ಸಿದೀನಿ ಮೇಡಮ್. ಹ್ಮ್, ಸರಿ, ನೀವು ಕಾಫಿ ಮಾಡ್ಕೊಂಡು ಬನ್ನಿ, ನಾನು ಮಾನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸರಿ ಮೇಡಮ್. ಹೆಂಗೆ ನೋಡು ಸುಂದ್ರಿ, ನೋಡ್ಕೋ ಕನ್ನಡಿ. ದೃಷ್ಟಿ ತೆಗೆದು ನಿಂಗೆ ನಿವಾಳಿಸ್ಬಿಟ್ಟು ಬಾಗ್ಲಿಂದ ಇಟ್ರೆ ಒಳ್ಳೆ ಜ್ವಾಲಾಮುಖಿ ತರ ಸಿಡಿಯುತ್ತೆ ಕಣೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ನೋಡ್ಕೊಳೆ. ನೀವೇ ಅಲ್ವಮ್ಮ ರೆಡಿ ಮಾಡಿದ್ದು, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಹೆಂಗೆ ಈ ಕೈ ಇದೆಯಲ್ಲ ಕೈ, ಇದು ಅದೃಷ್ಟದ ಕೈ ಕಣೆ. ಈ ಕೈನಲ್ಲಿ ನಾನು ಇತ್ತಕ್ ಬೇಳೆ ಇತ್ಕಕ್ಕೂ ರೆಡಿ, ಪಾರ್ಲರ್ ಇಡಕ್ಕೂ ರೆಡಿ ಕಣೆ. ನೋಡು ಎಷ್ಟು ಚೆನ್ನಾಗಿ ರೆಡಿ ಮಾಡಿದೀನಿ ನಿನ್ನ. ನಾನೇನಾದ್ರೂ ಪಾರ್ಲರ್ ಇಟ್ಟರೆ ನಿಜವಾಗ್ಲು ಈ ಈ ನ್ಯಾಯ ಬೆಲೆ ಅಂಗಡಿ ಮುಂದೆ ನಿಂತಿರ್ತಾರಲ್ಲ ಜನ, ಆ ತರ ಕ್ಯೂ ನಿಲ್ಸ್ಬಿಡ್ತೀನಿ, ಗೊತ್ತಾ ನಾನು. ಇರು ಒಂದ್ ನಿಮಿಷ. ಎಲ್ಲಿ ತುಟಿ ಇಡಿ. ಅಯ್ಯೋ ಅಮ್ಮ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಯ್ಯ, ಅಭ್ಯಾಸ ಇಲ್ಲ ಅಂದ್ರೆ ಮಾಡ್ಕೋಬೇಕು ಕಣೆ. ನೀನ್ ಇರೋದ್ ಎಲ್ಲೇ? ಬೆಂಗಳೂರಲ್ಲಿ. ಎಲ್ಲ ಅಪ್ಡೇಟ್ ಆಗ್ಬೇಕು ಕಣೆ, ತಗ ಅಚ್ಕ. ಅಮ್ಮ ಬೇಡ ಅಮ್ಮ. ನೋಡೆ ನೋಡೆ ನೋಡೆ, ನನ್ನ ಹತ್ರ ಬಯಸ್ಕತ್ಯ ಕಣೆ ನೀನು. ಅಲ್ವೇ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದವಳನ್ನ ಚೂಡಿದಾರ್ ಹಾಕೊಳ್ಳೋ ತರ ಮಾಡ್ದವ್ರ ಯಾವನೇ? ಅಲ್ಲ, ಯಾವಳೆ ನೀವೇ ಅಮ್ಮ. ಹಾ ಮತ್ತೆ ಹಚ್ಕೋ, ತಗೋ, ಹಾಕೊಳಕ್ ಬರುತ್ತಾ? ತಗೋ. ಎರಡ್ ಜಡೆ ಇದ್ದಿದ್ರೆ ಬೇಬಿ ಶ್ಯಾಮಿಲಿ ತರ ಕಾಣಿಸ್ತಿದ್ದೆ ಕಣೆ. ಅಮ್ಮ ಎರಡ್ ಜಡೆ ಎಲ್ಲ ಬೇಡಮ್ಮ. ಅಯ್ಯ ಮಾತ್ ಕಂದೆ ಅಷ್ಟೇ ಕಣೆ, ನಾನೇನ್ ಹಾಕ್ಬಿಡ್ತೀನ, ನಾನೇನ್ ಹಳ್ಳಿ ಮುತ್ಕಿನ. ಇರುವ ನಿಮಿಷ.
ತಗೋ. ಪೂಜೆಗೆ ಹೋಗ್ತಿದ್ಯಲ್ಲಮ್ಮ, ಇದನ್ ಕೊಡು. ಪೂಜೆಗೆ ಕೊಟ್ಟು ದೇವ್ರಿಗೆ ಹಾಕ್ಬಿಟ್ಟು ಪ್ರಸಾದ ತಗೊಂಡ್ ಬಾ. ಆಯ್ತಾ? ತಗೋ. ಸರಿ ಅಮ್ಮ, ನಾನಿನ್ ಹೊರಡ್ಲ. ಅಯ್ಯ ಏನೇ, ಗೇಟ್ ಮುಂದೆ ಹೋಗಿ ನಿಂತ್ಕೋತಿಯಾ? ಕಾರ್ ಬರುತ್ತೆ ಅಂದೆ. ಇರು, ಕಾರ್ ಬರ್ಲಿ, ಆಮೇಲೆ ಹೊರಡುವಂತೆ. ಸರಿ ಅಮ್ಮ.